ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. 21ನೇ ಶತಮಾನದ ಅತಿದೊಡ್ಡ ಸವಾಲು ಮನುಷ್ಯನ ಮಾನಸಿಕ ಒತ್ತಡ. ಇಂದು ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ನಟರು, ಯಾವುದೇ ಫೈನಾನ್ಷಿಯಲ್ ಕ್ರಂಚ್ ಇಲ್ಲದ ದೊಡ್ಡ ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇದಕ್ಕೆ ಒಂದೇ ಕಾರಣ, ಮಾನಸಿಕ ಒತ್ತಡ. ಇದ್ಯಾಕೆ ಹೀಗಾಗ್ತಿದೆ? ಮೊದಲು ಮನುಷ್ಯನಿಗೆ ಊಟ ತಿಂಡಿ ಇರಲಿಲ್ಲ, ಮನೆ ಇರಲಿಲ್ಲ. ಇವತ್ತು ಅದೆಲ್ಲ ಇದ್ದ ಮನುಷ್ಯ ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ ಅಂದರೆ ಇದಕ್ಕೆ ಕಾರಣ ಏನಿರಬಹುದು ಅಂದರೆ, ಹಿಂದೆಂದೂ ಆಗಲಾರದಂಥ ಸಾಧನೆಗಳು ಮನುಷ್ಯನಿಂದ ಇವತ್ತು ಪಟ್ಟಿವೆ. ಮುಂದೇನೋ ಆಗತ್ತೆ, ಹೆಚ್ಚಾಗತ್ತೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಆದರೆ ಇಟ್ ಹ್ಯಾಸ್ ಕಮ್ ಅಟ್ ಎ ಕಾಸ್ಟ್. ಯಾವುದು ಸುಮ್ಮನೆ ಬರಲ್ಲ. ಅದಾಗಬೇಕು ಅಂದರೆ ಮನುಷ್ಯನ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ್ಯಂಡ್ ವಿ ಡೋಂಟ್ ಇವನ್ ನೋ ಹೌ ಟು ಫೇಸ್ ಇಟ್. ಬಟ್ ದ ಟ್ರೂತ್ ಈಸ್, ಇಟ್ ಈಸ್ ಆಲ್ರೆಡಿ ಹಿಯರ್. ನಮಗೆ ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಸ್ಟ್ರೆಸ್ ಆಗುತ್ತೆ. ಒಂದು ಮೆಟ್ರೋ ಟ್ರೈನ್ ಹತ್ತೋ ಲೇಟ್ ಆದರೆ ಸ್ಟ್ರೆಸ್ ಆಗುತ್ತೆ. ಅಥವಾ ಸಿಗ್ನಲಲ್ಲಿ ಯಾರೋ ನಾಲ್ಕು ಸಲ ಜಾಸ್ತಿ ಹಾರ್ನ್ ಮಾಡಿಬಿಟ್ರೆ ನಮಗೆ ಸ್ಟ್ರೆಸ್ ಆಗುತ್ತೆ, ಜಗಳ ಆರಂಭ ಆಗುತ್ತೆ. ಅಥವಾ ಇವತ್ತು ಬಾಸ್ ನನ್ನ ಕಡೆ ತಿರುಗಿ ಕರೆಕ್ಟಾಗಿ ನಗಲಿಲ್ಲ ಅನ್ನೋದಕ್ಕೆ ಎಷ್ಟು ಜನಕ್ಕೆ ಬೇಜಾರಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಈ ಥರದ್ದು. ಅಕ್ಕ ತಮ್ಮ ಅಣ್ಣ ತಂಗಿ ಸಂಬಂಧಗಳು ಹಾಳಾಗ್ತಿವೆ. ಗಂಡ ಹೆಂಡತಿ ಸಂಬಂಧಗಳಂತೂ ಇವತ್ತು ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳೋದು ಬೇಕಾಗಿಲ್ಲ. ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಮೂಲ ಕಾರಣ ಅಂದರೆ ಹ್ಯೂಮನ್ ಸ್ಟ್ರೆಸ್. ಹೇಗೆ ಇದನ್ನು ಬೇರ್ ಮಾಡಬೇಕು? ಒಂದು, ಇದು ಹೀಗೆ, ಇದು ಬದಲಾಗಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಒಪ್ಕೊಂಡು ಮುಂದೆ ಹೋಗೋದು, ಅದು ಸರಿನಾ? ಅದು ಸರಿಯ ಅದೇ ಆ ರೀತಿ ಹೋಗೋದಾದರೆ ವಿ ಡೋಂಟ್ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಇಟ್. ಇದೇ ಥರ ಆತ್ಮಹತ್ಯೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಎಲ್ಲರಲ್ಲೂ. ಅದು ಇಟ್ ಈಸ್ ಬಿಕಮಿಂಗ್ ಸೋ ಪ್ಯಾಂಡಮಿಕಲಿ ಸ್ಪ್ರೆಡಿಂಗ್. ಇನ್ನೊಂದು ರೀತಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹೆಚ್ಚಿನ ಎಫರ್ಟ್ ಯಾವುದಕ್ಕೂ ಹಾಕಬೇಡ ಅಂತ ಆರಾಮಾಗಿದ್ಬಿಟ್ರೆ ಈಸ್ ಇಟ್ ಎ ಸೊಲ್ಯೂಷನ್? ಆವಾಗ ಮನುಷ್ಯ ಸಂತತಿ ಮುಂದುವರಿಯೋದೇ ಇಲ್ಲ, ಅಲ್ಲೇ ನಿಂತು ನೀರಾಗುತ್ತೆ, ನಿಂತು ನೀರು ಯಾವತ್ತೂ ಕೊಳೆಯುತ್ತೆ. ಇದಕ್ಕೆ ಡಿ ವಿ ಜಿ ಅವರು ತುಂಬ ಸೆನ್ಸಿಬಲ್ ಆಗಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ನಿನ್ನ ಮನಸ್ಸಿನ ಆಲಯ. ಆಲಯ ಈಸ್ ಆಲ್ರೆಡಿ ಮೇಕಿಂಗ್ ಯುವರ್ ಮೈಂಡ್ ಎ ಡಿವೈನ್ ಎಂಟಿಟಿ. ಎರಡು ಕೋಣೆಗಳ ನೀ ಮಾಡು, ಮೇಕ್ ಟೂ ರೂಮ್ಸ್, ಎರಡು ಕೋಣೆಗಳು ಮಾಡಿಬಿಡು ನಿನ್ನ ಮನದಾಲಯದಲ್ಲಿ, ನಿನ್ನ ಮನಸ್ಸಿನ ಒಳಗಡೆ. ಅದರಲ್ಲಿ ಹೊರಕೋಣೆ ಅಂತ ಒಂದು ಮಾಡು. ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರಗಡೆ ಎಲ್ಲ ಹೊರಗಡೆ ಕೋಣೆಯಲ್ಲಿ ಜಗತ್ತಿನ ಆಟಗಳನ್ನಾಡು, ಜಗತ್ತಿನ ವ್ಯವಹಾರಗಳನ್ನ ಕುದುರಿಸು. ಫೇಸ್ ದ ವರ್ಲ್ಡ್, ಫೈಟ್ ವಿತ್ ದ ವರ್ಲ್ಡ್, ವಿನ್ ಓವರ್ ದ ವರ್ಲ್ಡ್. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹೇಗೆ? ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ. ಇನ್ನೊಂದು ಕೋಣೆ ಇದೆಯಲ್ಲ, ಮೌನದೊಳ ಮನೆ ನಿನ್ನಲ್ಲಿದೆಯಲ್ಲ, ಅದರೊಳಗಡೆ ಯಾವಾಗೂ ವಿರಮಿಸ್ತಾ ಇರು. ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂದರೆ ದಿಸ್ ಈಸ್ ಎ ಸೊಲ್ಯೂಷನ್ ಫಾರ್ ಸ್ಟ್ರೆಸ್ ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಭಗವದ್ಗೀತೆ ಕೃಷ್ಣನಲ್ಲಿ ಕಾಣಬಹುದು. ಕೃಷ್ಣ ಯುದ್ಧದ ಮಧ್ಯದಲ್ಲೂ ಯು ವಿಲ್ ಬಿ ಕಾಮ್ ಎಟ್ ಫೈಟಿಂಗ್. ಅದು ತುಂಬ ಒಂದು ಮನುಷ್ಯ ಸಾಧನೆ. ನಾವು ಜಗತ್ತಿನಲ್ಲಿ ಹೋರಾಡಬೇಕು, ಹೊಡೆದಾಡಬೇಕು, ಗೆಲ್ಲಬೇಕು. ಆದರೆ ಒಳಗಡೆ ವಿ ಹ್ಯಾವ್ ಟು ಬಿ ಡಿಟ್ಯಾಚ್ಡ್ ಫ್ರಮ್ ದ ರಿಸಲ್ಟ್. ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ. ಹಾಗೆ ನಾವು ಯಾವುದೇ ಇವತ್ತು ನನಗೆ ಏನೋ ತೊಂದರೆ ಆಯಿತು ಕೆಲಸದಿಂದ ತೆಗೆದ್ರು, ಅದು ಹೊರಕೋಣೆಯಲ್ಲಿ ಆಟ ಆಗ್ತಿದೆ. ಅಥವಾ ಕೆಲಸದಲ್ಲಿ ಒಳ್ಳೆ ಅಪ್ರೈಸಲ್ ಸಿಕ್ತು, ತುಂಬ ದೊಡ್ಡ ಸಾಧನೆ ಮಾಡಿದೆ, ಅದು ಹೊರಕೋಣೆಯಲ್ಲಿ. ಎರಡೂ ನಡೀತಿರಲಿ, ಹೊರಕೋಣೆಯಲ್ಲಿ
ನೀನು ಮಾತ್ರ ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಇದನ್ನು ನಾವು ನಮ್ಮ ಜೀವನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದು ಸಾರಿ ಕಗ್ಗನ ಹೇಳ್ತೀನಿ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಇದು ಮಂಕುತಿಮ್ಮನ ಕಗ್ಗದ 701ನೇ ಸರ್ಗ ಆಗಿತ್ತು. ಈ ಕಗ್ಗದ ಟೆಕ್ಸ್ಚುವಲ್ ಫಾರ್ಮ್ಯಾಟ್ ನಿಮಗೆ ಬೇಕಂದರೆ ಈ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಒತ್ತಿದ್ರೆ ನಿಮ್ಮ ಪೇಜಲ್ಲಿ ಕಾಪಿಯೇಬಲ್ ಫಾರ್ಮ್ಯಾಟಲ್ಲಿ ಟೆಕ್ಸ್ಟ್ ಸಿಗುತ್ತೆ, ನೀವು ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಧನ್ಯವಾದ.